ಮಹಾರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮ ರೂಪು ನೂರರ ಶುದ್ಧ ಚೈತನ್ಯ ನಮೋ ನಮಃ ವಿದ್ಯಾ ವಾಲ್ಮೀಕಿ ಹೃದಯ ಪ್ರಕಾಶ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಗುರುಗಳಿಗೆ ನಮಸ್ಕಾರಗಳು ಗುರುಗಳೇ ನನ್ನ ಹೆಸರು ಧೀಮಂತ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಹರತಿಕೋಟೆ ಗ್ರಾಮ ಗುರುಗಳೇ ನನ್ನ ಪ್ರಶ್ನೆ ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿ ಪೂರ್ತಿ ಕೇಳಿಸ್ಕೋಬೇಕು ನಿಮಗೆ ಕುಚೋದ್ಯ ಕುಹಕ ಅಂತ ಅನ್ನಿಸಿದರೆ ದಯವಿಟ್ಟು ಕ್ಷಮಿಸಿ ಪ್ರಶ್ನೆ ಏನು ಅಂದರೆ ಗುರುಗಳೇ ನಾನು ತುಂಬ ಪ್ರವಚನಗಳನ್ನ ಕೇಳಿದ್ದೀನಿ ನಿಮ್ಮಂಥ ಹಿರಿಯರು ಅನೇಕ ಜನ ಆಚಾರ್ಯರು ಹೇಳಿರೋ ಪ್ರವಚನಗಳು ನೇರವಾಗಿ ಹೀಗೆ ಮೊಬೈಲ್ ಮೂಲಕ ಯೂಟ್ಯೂಬ್ ವಾಹಿನಿಯಲ್ಲಿ ಭಾಳಷ್ಟು ಪ್ರವಚನಗಳನ್ನ ಕೇಳಿದ್ದೀನಿ ಎಲ್ಲ ಪ್ರವಚನ ಅಷ್ಟಾದಶ ಪುರಾಣಗಳಿಂದ ಯಾವುದೇ ಕಥೆ ಹೇಳಲಿ ಯಾವುದೇ ಭಕ್ತನ ಕಥೆ ಹೇಳಲಿ ಯಾವುದೇ ವ್ರತಗಳೇ ವ್ರತಗಳ ಬಗ್ಗೆ ಹೇಳಲಿ ಫಲಶ್ರುತಿ ಅಂತ ಒಂದು ಹೇಳ್ತಾರೆ ಆ ಫಲಶ್ರುತಿ ಹೇಳದೇ ನನಗೆ ಯಾಕೋ ಅವರು ಹೇಳೋದನ್ನ ಕೇಳಿದ್ರೇ ಯಾಕೋ ಒಂಥರ ಕಸಿವಿಸಿ ಆಗುತ್ತೆ ಯಾಕೆ ಅಂದರೆ ಪ್ರತಿಯೊಂದು ಕತೆ ಹೇಳಿದ ಮೇಲೆ ಕತೆ ಹೇಳುವ ಮೊದಲಾಗಲಿ ಕೊನೆಯಲ್ಲಾಗಲಿ ಫಲಶ್ರುತಿ ಅಂತ ಹೇಳಿದಾಗ ಬಹಳಷ್ಟು ಆಸೆಗಳು ಹುಟ್ಟಿಸುವಂತಹ ಮಾತುಗಳಿರುತ್ತೆ ಅಥವಾ ಅದಕ್ಕೆ ವಿರುದ್ಧವಾಗಿ ಓ ಇದನ್ನು ಸರಿಯಾಗಿ ಶ್ರದ್ಧೆಯಿಂದ ಕೇಳಲಿಲ್ಲ ಅಂದರೆ ಇದನ್ನ ಆಚರಿಸ್ಲಿಲ್ಲ ಅಂದರೆ ಬಹಳಷ್ಟು ಕೆಟ್ಟದಾಗುತ್ತೆ ಅಂತ ತದ್ವಿರುದ್ಧವಾಗಿ ಕಷ್ಟ ಕಾರ್ಪಣ್ಯಗಳನ್ನು ಬರ್ತವೆ ಅನ್ನೋ ಮಾತುಗಳು ಇರುತ್ತೆ ಇಂಥವೆಲ್ಲ ಕೇಳಿದರೆ ಗುರುಗಳೇ ಈ ನಮ್ಮ ಸನಾತನ ಧರ್ಮದಲ್ಲಿ ಯಾಕೆ ಜನಗಳು ನಂಬಿಕೆ ಕಳ್ಕೊತಾ ಇದ್ದಾರೆ ಅಂದರೆ ಇಂಥವನ್ನ ಕೇಳಿ ಅವರು ಮನಸ್ಸಲ್ಲಿ ಅವರಿಗೆ ಸಹಜವಾಗಿ ನಿಜವಾಗಲೂ ಆಸೆ ಬರುತ್ತೆ ಇದುವರೆಗೂ ನನ್ನ ಜೀವನ ಬಹಳ ಕಷ್ಟಕರವಾಗಿತ್ತು ಓ ಇವತ್ತು ಈ ಕತೆ ಕೇಳಿದ್ದೇನೆ ಈ ಕಥೆಯನ್ನು ಒಂದು ಸಲ ಕೇಳಿದರೂ ಸಾಕು ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಹೋಗಿ ಜೀವನದಲ್ಲಿ ಎಲ್ಲ ಯಶಸ್ವಿ ಯಶಸ್ವಿಯಾಗ್ತೀವಿ ಯಾವುದೇ ಕೆಲಸದಲ್ಲೂ ಜಯ ಸಾಧಿಸ್ತೀವಿ ಯ ಎಲ್ಲ ರೀತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ದುಡ್ಡಿನ ಸಮಸ್ಯೆ ಆಗಿರ್ಬೋದು ಇದರಿಂದ ನಾವು ಹೊರಗೆ ಬರ್ತೀವಿ ಅನ್ನೋ ರೀತಿ ಮನಸ್ಸಲ್ಲಿ ಬಹಳ ಗಂಭೀರವಾಗಿ ಆಸೆ ಬಂದ್ಬಿಡುತ್ತೆ ಬಹಳ ಬೇರೂರುತ್ತೆ ಆದರೆ ಅದಕ್ಕೆ ತಕ್ಕಂತೆ ಅವ್ರು ಏನಾದರೂ ಕೆಲಸ ಮಾಡೋಕ್ಕೆ ಹೋದಾಗ ಮತ್ತೆ ಅದೇ ಅವಮಾನಗಳು ಕಷ್ಟಗಳು ಸೋಲು ಇದರಿಂದ ಮತ್ತೆ ಜರ್ಜರಿತರಾಗಿ ಹೋಗ್ತಾರೆ ಅದಕ್ಕಾಗಿಯೇ ಸನಾತನ ಧರ್ಮದಲ್ಲಿ ನಂಬಿಕೆ ಹೋಗಿ ಮತಾಂತರಗಳು ಹೆಚ್ಚಾಗ್ತಾಯಿದೆ ಮತಾಂತರ ಆಗಿ ಹೋದ್ಮೇಲೆ ಅಲ್ಲೂ ಅವ್ರು ಅಂದ್ಕೊಂಡಂಗಿರಲ್ಲ ಅದು ಕಹೀನೇ ಇರಲಿ ಆ ವಿಷಯ ಬೇರೆ ಇದಕ್ಕೆ ಯಾವ ರೀತಿ ಪರಿಹಾರ ಗುರುಗಳ ಏನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ನಿಜ ಅಂತ ಒಂದು ಸಲ ಅನಿಸುತ್ತೆ ಸುಳ್ಳು ಅಂತ ಒಂದು ಸಲ ಅನಿಸುತ್ತೆ ನಿಜವೂ ಸುಳ್ಳು ಅನ್ನೋ ಗೊಂದಲದಲ್ಲೇ ಇರುತ್ತೆ ಯಾವ ರೀತಿ ಈ ರೀತಿ ಆದರೆ ಶ್ರದ್ಧೆ ಧರ್ಮದಲ್ಲಿ ಶ್ರದ್ಧೆ ಅನ್ನೋದು ಯಾಕೆ ಕಮ್ಮಿ ಜ್ಞಾನ ಜ್ಞಾನಭಕ್ತಿ ವೈರಾಗ್ಯನೇ ಮುಖ್ಯ ಅಂತ ಹೇಳೋ ಎಲ್ಲ ಉಪನ್ಯಾಸಕರು ಈ ರೀತಿ ಹೇಳ್ತಾ ಹೋದರೆ ಭಯ ಮತ್ತು ಹೆದರಿಕೆ ಬಿಟ್ಟು ಜ್ಞಾನಭಕ್ತಿ ವೈರಾಗ್ಯ ಅನ್ನೋದು ಎಲ್ಲಿ ಬರುತ್ತೆ ಬಹಳ ಕಷ್ಟ ಅಲ್ವಾ ದಯವಿಟ್ಟು ಸಮಂಜಸವಾಗಿ ಉತ್ತರಿಸ್ತೀರಾ ಅಂತ ನಾನು ಕೇಳಿದ್ದೀನಿ ದಯವಿಟ್ಟು ಗುರುಗಳೇ ಉತ್ತರಿಸುವಾಗ ಈ ಯಾವುದೇ ಪುರಾಣ ಕಥೆಗಳಾಗಲಿ ನಾವು ಅದನ್ನು ನೋಡಿಲ್ಲ ಅನುಭವಿಸಿಲ್ಲ ಕೇಳಿದ್ದೀವಿ ಅಷ್ಟೇ ಅದನ್ನು ನಂಬಿದ್ದೀವಿ ಇದು ಪ್ರತಿಯೊಬ್ಬರ ವೈಯಕ್ತಿಕ ನಂಬಿಕೆಗೆ ಬಿಟ್ಟದ್ದು ಈ ರೀತಿ ಮಾಮೂಲಿ ಉತ್ತರಗಳನ್ನು ದಯವಿಟ್ಟು ಹೇಳಬೇಡಿ ಗುರುಗಳೇ ಸರಿಯಾಗಿ ಸಮಂಜಸವಾದ ನಿಜವಾದ ಉತ್ತರಗಳು ನಿಜವಾದ ಮಾತುಗಳು ನಿಮ್ಮಿಂದ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ಧೀಮಂತ್ ನಮಸ್ಕಾರ ಅಷ್ಟು ದುಡ್ಡ ಪ್ರಶ್ನೆಕ್ಕೆ ಬಿಟ್ಟರೆ ಉತ್ತರ ಹೇಳೋದಾಗಿರಿ ನೀವು ಪ್ರಶ್ನೆಯನ್ನು ಕೇಳುವುದನ್ನು ಸಂಗ್ರಹಣೆ ಮಾಡಬೇಕು ನಾನು ಪ್ರಾರಂಭದ ದಿವಸಗಳಲ್ಲಿ ಹೇಳಿದ್ದೀನಿ ಒಂದು ಎರಡು ನಿಮಿಷ ಗರಿಷ್ಠ ಅಂತ ನೀವು ನಾಲ್ಕು ನಿಮಿಷದ ಮೇಲೆ ಪ್ರಶ್ನೆ ಕೇಳಿಬಿಟ್ಟಿದ್ದೀರಿ ಪಾಪ ಕೇಳತಕ್ಕಂಥವ್ರಿಗೆ ಓದುಗರಿಗೆ ಅಷ್ಟು ಸಹನೆ ಇರಲ್ಲ ಅದರಿಂದ ಇನ್ನು ಮುಂದಾದರೂ ಪ್ರಶ್ನೆ ಕೇಳತಕ್ಕಂಥವರು ನಿಮ್ಮ ಪ್ರಶ್ನೆಗಳನ್ನು ಹ್ರಸ್ವವಾಗಿ ಕೇಳಲಿಕ್ಕೆ ಪ್ರಯತ್ನ ಪಡಿ ಸರಿ ನಿಮ್ಮ ಪ್ರಶ್ನೆಗೆ ಬಂದರೆ ನಿಮಗೆ ಕೆಲವು ಆತಂಕಗಳಿದೆ ಫಲಶ್ರುತಿಯ ಕಾರಣ ಅಂತ ಹೇಳಿದ್ದೀರಿ ನೀವು ಫಲಶ್ರುತಿಯಲ್ಲಿ ಕೆಲವು ಆಸೆಗಳನ್ನೆಲ್ಲ ಹುಟ್ಟಿಸ್ಬಿಟ್ಟಿರ್ತಾರೆ ಆ ಆಸೆಗಳನ್ನು ನಂಬಿಕೊಂಡು ಕೇಳಿದಂತಹ ವ್ಯಕ್ತಿಗೆ ಆ ಆಸೆ ಈಡೇರದೇ ಹೋದಾಗ ನಿರಾಶೆಯಾಗಿ ಆ ಕಥೆಯಲ್ಲಿಯೇ ಆ ವ್ರತದಲ್ಲಿಯೇ ಆಸಕ್ತಿ ಹೋಗ್ಬಿಡುತ್ತೆ ಅಂತ ಹೇಳಿದಿರಿ ನೀವು ಭಾಳಷ್ಟು ಸಂದರ್ಭಗಳಲ್ಲಿ ಅದು ನಿಜ ಭಾಳಷ್ಟು ಸಂದರ್ಭಗಳಲ್ಲಿ ಅದು ನಿಜವಲ್ಲ ಯಾಕೆ ಅಂದರೆ ಜನಸಾಮಾನ್ಯರ ದೃಷ್ಟಿಯಲ್ಲಿ ಅವರು ದೈವವನ್ನು ನಂಬುತ್ತಾರೆ ದೈವಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಥೆಗಳನ್ನು ನಂಬುತ್ತಾರೆ ಹಾಗೆ ನಂಬಿ ಕಥೆಯನ್ನು ಕೇಳಿದಾಗ ಅವರ ಕಷ್ಟ ಪರಿಹಾರ ಆಗದೇ ಇದ್ದರೆ ಏನು ನಂದೇ ಏನೋ ತಪ್ಪಿದೆ ಅಂದ್ಕೊಳ್ತಾನೆ ನನ್ನ ಗ್ರಹಾಚಾರ ಅಂತ ನಮ್ಮ ಕಡೆಯವರೇ ಹೇಳ್ತಾರೆ ಆ ಮಾತನ್ನು ಗ್ರಹಗತಿಗಳು ಹಾಗೆ ಅಂತ ಅವರು ಅಂದ್ಕೊಳ್ತಾರೆ ಪೂರ್ವಜನ್ಮದ ಕರ್ಮ ಹಾಗೆ ಅಂತ ಹೇಳ್ತಾರೆ ನನ್ನ ಪ್ರಾರಬ್ಧ ಹೀಗಿರಬೇಕಾದ್ರೆ ಯಾವ ಪೂಜೆ ಮಾಡೋದೇನು ಬಂತಪ್ಪ ಅಂತ ಮಾತಾಡ್ತಾರೆ ಆದರೆ ವ್ರತಕಥೆಯನ್ನು ಕೇಳಿದ ಕ್ಷಣಕ್ಕೆ ಎಲ್ಲವೂ ನೆಟ್ಟಗಾಗುತ್ತೆ ಅನ್ನತಕ್ಕಂಥದ್ದನ್ನು ನಂಬೋಕ್ಕಾಗಲ್ಲ ಕಥೆ ಕೇಳ್ಬಿಟ್ಟು ಎಲ್ಲ ಸರಿ ಹೂಡುತ್ತೇನೆ ನೀವು ಏನೋ ತಪ್ಪು ಮಾಡಿರ್ತೀರಿ ನಿಮಗೆ ಏನೋ ಒಂದು ಕಷ್ಟ ಇರುತ್ತೆ ಆ ಕಷ್ಟ ಪರಿಹಾರ ಆಗಬೇಕಾಗಿದ್ದರೆ ಏನು ಮಾಡಬೇಕು ಅದನ್ನು ಮಾಡಬೇಕು ನೀವು ಪಾಪಕರ್ಮದಿಂದಾಗಿ ನಿಮಗೆ ತೊಂದರೆಯಾಗಿದ್ದರೆ ಆ ಪಾಪಕರ್ಮವನ್ನು ಪುಣ್ಯಕರ್ಮವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ವಿನಃ ಕಥೆಯನ್ನು ಕೇಳಿದ ಕ್ಷಣಕ್ಕೆ ಆಗುವುದಿಲ್ಲ ಆ ಕಥೆಗೆ ಮುನ್ನ ಒಂದು ವ್ರತ ಇರುತ್ತೆ ಕಥೆಗೆ ಮುನ್ನ ಒಂದು ದೈವ ಪೂಜೆ ಇರುತ್ತೆ ಕಥೆಗೆ ಮುನ್ನ ಯಾವುದೋ ಒಂದು ಉಪವಾಸವೋ ಯಾವುದೋ ಒಂದಷ್ಟು ವಿವರಣೆ ಇರುತ್ತೆ ವ್ರತದ ಕಥೆ ಕೊನೆಗೆ ಬರುತ್ತೆ ಅದಕ್ಕೆ ಮುಂಚೆ ವ್ರತ ಇರುತ್ತೆ ನೀವು ವ್ರತದಲ್ಲಿ ನಂಬಿಕೆ ಇದ್ದು ಈ ವ್ರತವನ್ನು ನಾನು ಮಾಡಿದರೆ ನನಗಿದು ಕಷ್ಟ ಪರಿಹಾರ ಆಗುತ್ತಪ್ಪ ಅನ್ನತಕ್ಕಂಥ ನಂಬಿಕೆಯಲ್ಲಿ ನೀವು ಮಾಡಿದರೆ ನಾನು ಹೇಳ್ತಿರೋ ಉತ್ತರ ಅಲ್ಲ ಇದು ಮನಶಾಸ್ತ್ರಜ್ಞರು ಹೇಳತಕ್ಕಂಥ ಉತ್ತರ ಅದು ಮನಸ್ಸಿನಲ್ಲಿ ನಂಬಿಕೆ ಇಟ್ಟುಕೊಂಡು ಏನನ್ನಾದರೂ ಪ್ರಯತ್ನಪಟ್ಟರೆ ನೀವು ಸಾಧಿಸ್ತೀರಿ ಅಂತ ಹಾಗೆ ಸಾಧನೆ ಆಗದೆ ಹೋದಾಗ ನನ್ನ ನಂಬಿಕೆಯಲ್ಲಿ ನನ್ನ ಮನಸ್ಸಿನಲ್ಲಿ ನೂರಕ್ಕೆ ನೂರರಷ್ಟು ಶ್ರದ್ಧೆ ಇರುವುದಿಲ್ಲ ಅಂತ ಇಂತಹ ವ್ರತಗಳು ವ್ರತಕಥೆಗಳು ಇವುಗಳೆಲ್ಲ ನಿಮ್ಮ ಶ್ರದ್ಧೆಯನ್ನು ನಿರೀಕ್ಷಣೆ ಮಾಡುತ್ತದೆ ಅವರು ಹೇಳಿದ್ದಾರೆ ಇವರು ಹೇಳಿದ್ದಾರೆ ಅನ್ನೋ ಮಾತು ಬಿಟ್ಬಿಡಿ ವಾಸ್ತವವಾಗಿ ಇವೆಲ್ಲ ಸಾಕ್ಷ್ಯ ಇಲ್ಲದೇ ಇರತಕ್ಕಂತಹ ವಿಷಯಗಳು ಧಾರ್ಮಿಕ ವಿಷಯಗಳು ಶುದ್ಧ ನಂಬಿಕೆಯ ಮೇಲೆ ನಡೆಯತಕ್ಕಂಥದ್ದು ಯಾವುದೋ ಒಂದು ವಿಗ್ರಹ ಇಟ್ಕೊಂಡು ಆ ವಿಗ್ರಹದಲ್ಲಿ ದೇವರು ಇದ್ದಾನೆ ಅಂತ ನಂಬುತ್ತಾನೆ ಅವನು ಯಾವುದೋ ಒಂದು ಮೂರ್ತಿನ ರೀ ಒಂದು ಲೋಹದ ಮೂರ್ತಿ ಒಂದು ಹಿತ್ತಾಳೆ ಅದೊಂದು ಕೃಷ್ಣ ಅಂತ ಇಟ್ಕೊಳ್ಳಿ ಅದು ಹಿತ್ತಾಳೆ ಅನ್ನುವುದೊಂದು ಸತ್ಯ ಆ ಹಿತ್ತಾಳೆಯ ಪ್ರತಿಮೆಯಲ್ಲಿ ಕೃಷ್ಣನನ್ನು ಆವಾಹನೆ ಮಾಡಿ ಅದು ಹಿತ್ತಾಳೆ ಅಲ್ಲ ಅದು ಕೃಷ್ಣ ಎಲ್ಲಿಂದ ಬಂತದು ನೀಮ ಈ ಒಪ್ಪಿಗೆ ಎಲ್ಲಿಂದ ಬಂತು ಕೇವಲ ಶ್ರದ್ಧೆಯಿಂದ ಬಂತು ಕೇವಲ ನಂಬಿಕೆಯಿಂದ ಬಂತು ಆದ್ದರಿಂದಲೇ ಅಂಥ ಪ್ರತಿಮೆಯಲ್ಲಿ ಆವಾಹನೆ ಅಂತ ಮಾಡ್ತಾರೆ ಆ ಆವಾಹನೆ ಮಾಡುವುದರೊಳಗೆ ನಿಮಗೆ ನಂಬಿಕೆ ಇಲ್ಲದೆ ಇದ್ದರೆ ಮುಂದಿಂದೆಲ್ಲ ಬರೀ ಬರಡು ಅದು ಕಾರಣ ಕೇವಲ ಕಥೆಯನ್ನು ಕೇಳಿದ ಕ್ಷಣಕ್ಕೆ ಎಲ್ಲವೂ ಬದಲಾವಣೆ ಆಗುತ್ತೆ ಅನ್ನತಕ್ಕಂಥದ್ದು ಸೃಡು ಆ ಕಥೆಯ ಹಿಂದೆ ಇರತಕ್ಕಂತಹ ಕ್ರಿಯೆ ಅತ್ಯಂತ ಪ್ರಧಾನವಾಗಿರತಕ್ಕದ್ದು ಇಷ್ಟೆಲ್ಲ ಉತ್ತರ ಹೇಳಿದರೂ ನಿಮ್ಮ ಪ್ರಶ್ನೆಗೆ ಸಂಪೂರ್ಣ ಉತ್ತರ ಕೊಟ್ಟ ಹಾಗಾಗಲಿಲ್ಲ ನೀವು ಬಹಳ ಗಂಭೀರವಾಗಿ ಪ್ರಶ್ನೆ ಕೇಳ್ತಾ ಇರೋದರಿಂದ ನಿಮ್ಮ ಗಮನಕ್ಕೆ ತರಬೇಕಾಗಿರತಕ್ಕಂಥದ್ದು ಹೈಂದವಿ ಸನಾತನ ಧರ್ಮ ಅನ್ನತಕ್ಕಂಥದ್ದರ ಕೇಂದ್ರ ಬಿಂದು ಕಥೆಗಳಲ್ಲ ಕೇಂದ್ರ ಬಿಂದು ಈ ವ್ರತಗಳೂ ಅಲ್ಲ ನೀವು ಎಲ್ಲ ಹೆಸರುಗಳು ಹೇಳ್ಬಿಟ್ಟಿದ್ದೀರಿ ಉಪನಿಷತ್ತುಗಳು ವೇದಗಳು ಪುರಾಣಗಳು ಶ ಹಾಗಲ್ಲ ಉಪನಿಷತ್ತುಗಳ ನಿರೀಕ್ಷಣೆಯೇ ಬೇರೆ ವೇದಗಳ ನಿರೀಕ್ಷಣೆಯೇ ಬೇರೆ ಪುರಾಣಗಳ ನಿರೀಕ್ಷಣೆಯೇ ಬೇರೆ ಉಪನಿಷತ್ತಿನಲ್ಲಿ ಇರತಕ್ಕಂಥದ್ದು ಈ ಫಲಾಫಲಗಳನ್ನು ಮೀರಿರತಕ್ಕಂತಹ ಬ್ರಹ್ಮಚಿಂತನೆಗೆ ಸಂಬಂಧಪಟ್ಟಿದ್ದು ಮತ್ತು ವೈದಿಕ ಧರ್ಮದ ಘನೀಭೂತವಾಗಿರತಕ್ಕಂತಹ ಸಾರ ಅನ್ನುವುದನ್ನು ನೀವು ನೋಡಬೇಕಾದ್ದೇ ಉಪನಿಷತ್ತಿನಲ್ಲಿ ಹೌದು ನೀವು ಹೇಳಿದಿರಿ ರೈತಾಪಿ ಜನ ಇರ್ಬೋದು ಸಾಮಾನ್ಯರಾಗಿರತಕ್ಕಂಥ ಜನ ಇರ್ಬೋದು ಅವರೆಲ್ಲ ಇದನ್ನು ನಂಬಿಡ್ತಾರೆ ಅಷ್ಟೇ ಸತ್ಯವಾಗಿ ನಂಬುತ್ತಾರೆ ಪೂರ ನಂಬುತ್ತಾರೆ ನಿರಾಶರಾಗ್ತಾರೆ ಮತ್ತೂ ನಂಬುತ್ತಾರೆ ಮಗದೂ ನಂಬ್ತಾರೆ ನಮ್ಮ ಅಕ್ಕನೊಂದು ಉದಾಹರಣೆ ಹೇಳ್ತೀನಿ ಕೇಳಿ ಅವರಿಗೆ ಯಾವುದೋ ಒಂದು ಕೆಲಸ ಆಗಬೇಕಾಯಿತು ಒಂದು ವ್ರತ ಮಾಡಿದರು ಕೆಲಸ ಆಗಲಿಲ್ಲ ಹೇ ಇನ್ನೊಂದು ವ್ರತ ಮಾಡೋಣ ಅಂದರು ಕೆಲಸ ಆಗಲಿಲ್ಲ ಮತ್ತೊಂದು ವ್ರತ ಮಾಡೋಣ ಅಂದರು ಕೆಲಸ ಆಗಲಿಲ್ಲ ಮಗದೊಂದು ವ್ರತ ಮಾಡೋಣ ಅಂದರು ಅವರು ಸಾಯುವ ತನಕ ಒಂದಲ್ಲ ಒಂದು ವ್ರತ ಮಾಡ್ತಾನೇ ಇದ್ದರು ಹೀಗಾಗಿ ನಾನು ನಿಮ್ಮ ಗಮನಕ್ಕೆ ಏನು ಇದ್ದೀನಿ ಅಂದರೆ ವ್ರತಗಳನ್ನು ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಇದು ಏನೋ ಒಂದು ನಂಬಿಕೆ ಇರುತ್ತಪ್ಪ ಆ ನಂಬಿಕೆಯಿಂದ ಅವರು ಅದನ್ನು ಮಾಡ್ತಾರೆ ಆಗಲಿಲ್ಲ ಅಂದರೆ ನಿರಾಶೆ ಆಗೋದಿಲ್ಲ ಅವರಿಗೆ ಮತ್ತೊಂದು ವ್ರತ ಮಾಡಲಿಕ್ಕೆ ಹೋಗ್ತಾರೆ ಇನ್ನೊಂದು ಮಾತು ಹೇಳಿದ್ದೀರಿ ನೀವು ಹೀಗೆ ವ್ರತಗಳನ್ನು ಮಾಡಿದಾಗ ಈ ಭಯ ಹಾಗೂ ಆಸೆ ಹುಟ್ಟುತ್ತೆ ಆ ಭಯ ಎಲ್ಲಿ ಹುಟ್ಟುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಹೀಗೆ ಮಾಡದೇ ಇದ್ದರೆ ನಿನಗೆ ಈ ಕಷ್ಟ ಬಂದುಬಿಡುತ್ತೆ ಅಂತಲೋ ಅಥವಾ ನೀವು ಏಕಾದಶಿ ಉದಾಹರಣೆ ಕೊಟ್ಟಿದ್ದೀರಿ ಹೌದು ಒಂದು ಏಕಾದಶಿಯನ್ನು ಮಾಡಿದರೆ ಇಷ್ಟೆಲ್ಲ ಫಲ ಇದೆ ಅಕಸ್ಮಾತ್ ಒಂದು ಏಕಾದಶಿಯನ್ನು ಸರಿಯಾಗಿ ಮಾಡದೇ ಇದ್ದರೆ ಆ ಪಾಪ ಬರುತ್ತೆ ಈ ಆತನೇ ಆಗುತ್ತೆ ಆ ಯಮಲೋ ಇಂಥದ್ದೆಲ್ಲ ಇಲ್ಲ ಏಕಾದಶಿ ವ್ರತ ಮಾಡು ಅಂತ ಹೇಳ್ತಾರಾಗಲಿ ಅಕಸ್ಮಾತ್ ನೂರು ಏಕಾದಶಿ ಮಾಡಿಬಿಟ್ಟು ಒಂದು ಏಕಾದಶಿ ಹೆಚ್ಚು ಕಂಬಬಿಟ್ಟರೆ ಏನೇನೋ ಕೆಟ್ಟದ್ದಾಗುತ್ತೆ ಅನ್ನತಕ್ಕಂಥ ವಿವರಣೆ ಇಲ್ಲ ಇನ್ನು ಮೂರನೇ ಇದಾಗಿ ನೀವು ಹೇಳ್ತಾ ಇದ್ದೀರಿ ಮತಾಂತರ ಆಗಿಬಿಡುತ್ತೆ ಇದರಿಂದ ಅದೆಲ್ಲ ಆಗಲ್ಲ ಸನ್ಮಾನ್ಯ ಯಾರು ಧೀಮಂತ್ ಅಷ್ಟು ಸುಲಭವಾಗಿ ಮತಾಂತರಗಳಾಗಲ್ಲ ಈ ವ್ರತ ಕಾರಣಗಳಿಂದ ಅದರ ಫಲಗಳಿಂದಾಗಿ ಮತಾಂತರಗಳಾಗತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಮತಾಂತರಗಳೇ ಬೇರೆ ಬೇರೆ ಕಾರಣಗಳಿದೆ ಅದು ಈಗ ಚರ್ಚೆ ಮಾಡೋದು ಬೇಕಾಗಿಲ್ಲ ಅಂತೂ ಒಟ್ಟಿನಲ್ಲಿ ಹೌದು ನೀವು ಹೇಳಿದಂತೆ ಫಲಶ್ರುತಿಯನ್ನು ನೋಡಿ ಒಳ್ಳೆಯದಾಗುತ್ತಾ ಕೆಟ್ಟದ್ದಾಗತ್ತಾ ಅಂತ ಒಂದಷ್ಟು ಮಂದಿ ಯೋಚಿಸ್ತಾರೆ ಇಷ್ಟಪಡ್ತಾರೆ ಅದರಿಂದ ಹಾಗ ಆಗದೆ ಹೋದರೆ ಅನಾಹುತಗಳೇನೂ ಆಗೋದಿಲ್ಲ ಅವ್ರು ಮತ್ತೊಂದು ವ್ರತ ಮಾಡಲಿಕ್ಕೆ ಹೋಗ್ತಾರೆ ಮತ್ತು ನಾವು ಗಮನ ಇಡಬೇಕಾದ್ದು ಈ ವ್ರತ ವ್ರತದ ಫಲಿತ ಅದರಿಂದ ಆಗತಕ್ಕಂಥ ಉಳಿತು ಕೆಡಕು ಅನ್ನತಕ್ಕಂಥದ್ದು ವೈದಿಕ ಧರ್ಮದ ಸಾರ ಅಲ್ಲ ಅದು ನೋಡಬೇಕಾಗಿದ್ದರೆ ವೇದಗಳಿಗೆ ಹೋಗಬೇಕು ಅದನ್ನು ಇನ್ನೂ ಹೆಚ್ಚು ನೋಡಬೇಕಾದ್ರೆ ಉಪನಿಷತ್ತುಗಳಿಗೆ ಹೋಗ್ಬೇಕು ಅಲ್ಲಿ ಈ ರೀತಿಯ ಫಲಶೃತಿ ಅವೆಲ್ಲ ಇಲ್ಲ ಮತ್ತು ನಿಲ್ಲಿಸ್ಲ ನಮಸ್ಕಾರ ಗುರುಗಳೇ ನಮಸ್ಕಾರ ನನ್ನ ಹೆಸರು ರವಿ ಬೆಳಗ್ಗೆ ಅಂತ ಮೊನ್ನೆ ದಿನ ಅವರ ಒಂದು ವಿಡಿಯೋದಲ್ಲಿ ನಾನು ನೋಡ್ತಾ ಇರಬೇಕಾದಾಗ ದುಷ್ಯಂತನ ಮಗ ಭರತನಿಂದ ಪುರ್ವ ವಂಶಕ್ಕೆ ಭರತ ವಂಶ ಅನ್ನುವಂತಹ ಹೆಸರು ಬಂತು ಅನ್ನೋದನ್ನು ಅವರು ವಿವರಿಸಿದರು ಹಾಗೆ ಋಷಭನಾಥನ ಮಗ ಭರತನಿಂದ ನಮ್ಮ ದೇಶಕ್ಕೆ ಭಾರತ ಅನ್ನುವಂಥ ಹೆಸರು ಬಂತು ಅಂತ ಹೇಳಿದರು ನಾವು ಸಾಮಾನ್ಯವಾಗಿ ಋಷಭನಾಥನನ್ನ ಜೈನ ಸಾಹಿತ್ಯ ಮತ್ತು ಪರಂಪರೆಯಲ್ಲಿ ಓದುತ್ತೀವಿ ಕನ್ನಡ ಸಾಹಿತ್ಯದಲ್ಲಿ ಆದರೆ ವೈದಿಕ ಪರಂಪರೆಯ ಋಷಭನಾಥನ ಕತೆ ನಮಗೆ ಕನ್ನಡ ಸಾಹಿತ್ಯದಲ್ಲಿ ಎಲ್ಲೂ ಸಿಗೋದಿಲ್ಲ ದಯವಿಟ್ಟು ಆ ಭಾಗವನ್ನ ತಿಳಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ